ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾಗಿ ದೊಡ್ಡ ಸಾರಂಗಿಯ ಡಿಎನ್ ಶಂಕರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ರಾಜ್ಯ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರುಗಳ ಸಮ್ಮುಖದಲ್ಲಿ ಎತ್ತೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವ ಡಿಎನ್ ಶಂಕರ್ ಅವರನ್ನು ತುಮಕೂರು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ರಾಜ್ಯ ಬಿಜೆಪಿ ಮುಖಂಡರುಗಳಾದ ನಿರ್ಮಲ್ ಸುರೇನ್, ಡಾಕ್ಟರ್ ಶಿವಯೋಗಿ, ಮಾಜಿ ಶಾಸಕ ಬಿ ಸುರೇಶ್ ಗೌಡ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಸೇರಿದಂತೆ ಪ್ರಮುಖರ ಸಮ್ಮುಖದಲ್ಲಿ ಮುಂದಿನ 6 ವರ್ಷಗಳ ಅವಧಿಗೆ ಡಿಎನ್ ಶಂಕರ್ ಅವರನ್ನು ಗ್ರಾಮಾಂತರ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಗ್ರಾಮಾಂತರ ಅಧ್ಯಕ್ಷ ಸ್ಥಾನಕ್ಕೆ 6 ಮಂದಿ ಸ್ಪರ್ಧೆಯ ಮುಂಚೂಣಿಯಲ್ಲಿದ್ದರೂ ಪಕ್ಷದ ಮುಖಂಡರುಗಳು ಅವರುಗಳ ಮನವೊಲಿಸಿ ಶಂಕರ್ ಅವರನ್ನು ಆಯ್ಕೆ ಮಾಡಿದರು. ಮುಂಬರುವ ಚುನಾವಣೆಯಲ್ಲಿ ಸುರೇಶ್ ಗೌಡರವರನ್ನು ಮತ್ತೆ ಆಯ್ಕೆ ಮಾಡಲು ಎಲ್ಲರೂ ಶ್ರಮಿಸಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಮನವಿ ಮಾಡಿಕೊಂಡರು. ಸಂಸತ್ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿಯನ್ನು ಸೋಲಿಸಲು ನಗರ ಹಾಗೂ ಗ್ರಾಮಾಂತರ ಕ್ಷೇತ್ರದ ಮತದಾರರೇ ಕಾರಣವೆಂದರು. ಅನುಭವಿಸಿಕೊಂಡು ವಾಪಸ್ ಈ ಒಂದು ದೃಷ್ಟಿಯಿಂದ ಚುನಾವಣೆ ಸೋಲದ್ ಬಾರಿ ಸುಲಭ. ಯಾವ್ದೋ ಒಂದು ಸಿಟ್ಟಿನಲ್ಲಿ ಗೌಡರು ಸಿಟ್ಟು ಸ್ವಲ್ಪ ಏನಾರು ಅಂದ್ಬಿಡ್ತಾರೆ, ಅದರಲ್ಲಿ ಆಗಿರುವಂತಹ ಒಂದೊಂದು ಎಡವಟ್ಟಿವತ್ತು ಅದೇ ಮುಖಂಡರುಗಳು ಇವತ್ತು ಸುರೇಶ್ ಗೌಡರು ಬೇಕು ಅಂತ ತಾವು ಬಂದಿದ್ದೆ ಈ ಒಂದು. ಆದ್ರೆ ಅನುಭವಿಸ್ಕೊಳ್ಳೋದು 5 ವರ್ಷ ಇದೆಯಲ್ಲ, ತುಂಬಾ ಕಷ್ಟ. ಇವತ್ತು ಯಡಿಯೂರಪ್ಪನವರು 2009 ಇದ್ರು, ನೀವು ಮತ್ತೆ 2019 ಅವ್ರು ಮತ್ತೆ ಅಧಿಕಾರಕ್ಕೆ ಬಂದಾರೆ. ಅದ್ರ ಮಧ್ಯದಲ್ಲಿ ಆದಂತ ಅನಾಹುತಗಳು, ಗುಂಪುಗಳು ಇವೆಲ್ಲ ನೆನೆಸ್ಕೊಂಡಾಗ ಕಡೆಯಲ್ಲಿ ಫೈನಲಿ ಅನುಭವಿಸುವಂತ ಕಾರ್ಯಕರ್ತರು ಮೇಲ್ ಮುಖಂಡರುಗಳು ಹೆಂಗೋ ಬೆಳ್ಕೊಂಡು ಅವರ ಅಸ್ತಿತ್ವ ಉಳಿಸ್ಕೊಂಡ್ಬಿಡ್ತಾರೆ. ಈ ಒಂದು ದೃಷ್ಟಿಯಿಂದ ದಯವಿಟ್ಟು ಏನೇ ಬರಲಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ಒಂದು ಗ್ರಾಮಾಂತರ ಇವತ್ತು ಏನು ಚುನಾವಣೆ ಪ್ರಕ್ರಿಯೆ ಆಯಿತು ಇದರ ಒಂದು ದಿಕ್ಸೂಚಿ ನಿಮ್ಮಲ್ಲಿ ಮತ್ತೆ ಇಲ್ಲಿ ಪಕ್ಷ ಸುಭದ್ರವಾಗಬೇಕು. ನಮ್ಮ ಸುರಾಣ ಸಾಹೇಬ್ ಹೇಳದಂಗೆ ಬೂತು ನಿಮ್ಮ ಪಂಚಾಯತ್ ಶಕ್ತಿ ಕೇಂದ್ರ, ಈ ಒಂದು ಮಟ್ಟದಲ್ಲಿ ನೀವು ಹೆಚ್ಚಿನ ಓಟ್ ಕೊಡಿಸೋದಕ್ಕೆ ನೀವು ಚಿಂತನೆ ಮಾಡಬೇಕು. ಶಂಕರಣ್ಣ ಅವರ ನೇತೃತ್ವದಲ್ಲಿ ಇಲ್ಲಿ ನಿಮಗೆ ನೂತನವಾದಂತಹ ಅಧ್ಯಕ್ಷರ ನೇತೃತ್ವದಲ್ಲಿ ಇಲ್ಲಿ ಪ್ರಬಲವಾಗಿ ಮತ್ತೆ ಸುರೇಶ್ ಗೌಡರನ್ನ ಗೆಲ್ಸೋದಕ್ಕೆ ಬಿಜೆಪಿನ ಗೆಲ್ಸೋದಕ್ಕೆ ತಾವೆಲ್ಲ ಪ್ರಾಮಾಣಿಕವಾಗಿ ದುಡಿಬೇಕು ಅಂತ ಹೇಳ್ತಾ ಹೆಚ್ಚಿನದಾಗಿ ಮಾತಾಡ. ನಿಕಟಪೂರ್ವ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಪ್ರಮುಖರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಂಡಲದ ಅಧ್ಯಕ್ಷರ ಆಯ್ಕೆ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೋ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 5 ಜನ ಅಭ್ಯರ್ಥಿಗಳು ಈ ಮಂಡಲದ ಅಧ್ಯಕ್ಷರ ಆಯ್ಕೆಗೆ ಹಾಕಿದರು. ಕೊನೆಯಲ್ಲಿ ನಮ್ಮ ಬಿಜೆಪಿಯ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲಾ ನಾಯಕರು ಎಲ್ಲ ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದಾಗ ನಮ್ಮ ಎತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಡಿ ಎನ್ ಶಂಕರ್ ಅವರನ್ನು ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಇವತ್ತು ಗೂಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರನ್ನಾಗಿ 3 ವರ್ಷಗಳ ಕಾಲ ಅವರನ್ನು ಆಯ್ಕೆ ಮಾಡಿದ್ವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಗೌಡರು, ರಾಜ್ಯ ಉಪಾಧ್ಯಕ್ಷರಾದ ನಿರ್ಮಲ್ ಕುಮಾರ್ ಸುರಾನರವರು, ಬಿ ಎಂ ಸುರೇಶ್ರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮೀಶ್ ಮತ್ತು ಅಬ್ಬಾಕರ್ ರವಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಿಲ್ಲಾ ಅಧ್ಯಕ್ಷರಾದ ಜ್ಯೋತಿ ಗಣೇಶ್ ಕೂಡ ಇದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಮ್ಮತದ ಅಭ್ಯರ್ಥಿಯಾಗಿ ನಾವು ಶಂಕರ್ ಅವರನ್ನು ಆಯ್ಕೆ ಮಾಡಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಚುನಾವಣೆ ಇಂದು ನಡೆದು ಇದುವರೆಗೂ ಅಧ್ಯಕ್ಷರಾಗಿದ್ದಂಥ ಜಿಎಸ್ ಶಿವಕುಮಾರ್ ಅವರ ಆಯ್ಕೆ ಇಲ್ಲಿಗೆ 6 ವರ್ಷಗಳು ಮುಂದಿದ್ದು ಇಂದು ನೂತನ ಅಧ್ಯಕ್ಷರಾಗಿ ಎತ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಮತ್ತು ಮಂಡಲ್ ಅಧ್ಯಕ್ಷರು ಆದಂಥ ಶಂಕರ್ ಅವರು, ಡಿಎನ್ ಶಂಕರ್ ಅವರು ನೂತನವಾಗಿ ಗ್ರಾಮಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ತುಮಕೂರು ಗ್ರಾಮಾಂತರ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಇವರ ಆಯ್ಕೆ ಬಹಳ ಉತ್ತಮವಾದಂಥ ಒಂದು ಆಯ್ಕೆ. ಎಲ್ಲ ಕೋನದಿಂದ ನೋಡಿದ್ರೂ ಕೂಡ ಯುವಕರು ಉತ್ಸಾಹಿಗಳು ಆದಂಥ ಡಿಎನ್ ಶಂಕರ್ ಅವರು ಆಯ್ಕೆ ಮಾಡೋದ್ರಿಂದ ಮುಂದಿನ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಪಿಎಂಸಿ, ಹಾಗೂ ಮುಂದೆ ಬರತಕ್ಕಂಥ ವಿಧಾನಸಭೆ ಲೋಕಸಭೆ ಚುನಾವಣೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಸಹಕಾರ ಇವರಿಂದ ದೊರಕುತ್ತೆ. ಮುಂದೆ ಸುರೇಶ್ ಗೌಡರು ಆಯ್ಕೆ ಆಗೋದಕ್ಕೆ ಇವರ ಒಂದು ನೆರವು ಕೂಡ ಬಹಳ ಮುಖ್ಯ. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ ಗೌಡರವರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು.
ತುಮಕೂರು ತಾಲೂಕು ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇದೇ ತಿಂಗಳ 14 ಮತ್ತು 15ರಂದು ನಡೆಯಲಿದೆ ಎಂದು ಗೂಳೂರಿನ ಶಿವಕುಮಾರ್ ಹೇಳಿದ್ದಾರೆ. ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯನ್ನು ಇದೇ ತಿಂಗಳ 14 ಮತ್ತು 15ರಂದು ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ನವೆಂಬರ್ 30 ಮತ್ತು ಡಿಸೆಂಬರ್ 1ರಂದು ಮಹಾಗಣಪತಿಯನ್ನು ವಿಸರ್ಜಿಸಲು ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ಳಲು ಆಗಿತ್ತಾದರೂ ಅಂದು ಮಳೆ ಬಂದ ಕಾರಣ ವಿಸರ್ಜನಾ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ಮುಂದೂಡಲಾಗಿದ್ದ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಇದೇ ತಿಂಗಳ 14 ಮತ್ತು 15ರಂದು ನಡೆಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಗೂಳೂರು ಶಿವಕುಮಾರ್ ಹೇಳಿದ್ದಾರೆ. ವಿಸರ್ಜನಾ ಕಾರ್ಯಕ್ರಮ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನೀಡಬೇಕೆಂದು ಶಿವಕುಮಾರ್ ಮನವಿ ಮಾಡಿದರು. ಇತಿಹಾಸ ಪ್ರಸಿದ್ಧವಾದ ಗೂಳೂರು ಗಣಪತಿಯ ಜಾತ್ರೆಯನ್ನು ಇದೇ ತಿಂಗಳು 14 ಮತ್ತು 15ರಂದು ಏನು ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರಣ ಈ ಜಾತ್ರೆ ಮುಂದೂಡಲು ಮಳೆ ಬಂದ ಕಾರಣ ಜಾತ್ರೆಯನ್ನು ಮುಂದೂಡಲಾಗಿದೆ. ಇವತ್ತು ನಾಳೆ ಬರ್ತಕ್ಕಂಥ ಶನಿವಾರದಂದು ರಾತ್ರಿ ಏನು ವಿಜೃಂಭಣೆಯಿಂದ ರಾಜಬೀದಿನಲ್ಲಿ ಆ ಒಂದು ಗಣಪತಿಯ ವಿಗ್ರಹವನ್ನು ಮೆರವಣಿಗೆ ಮುಖಾಂತರ ನಾವು ಗ್ರಾಮದ ಅನೇಕ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದ್ರ ಮುಖಾಂತರ ಅದರ ಜೊತೆಗೆ ಭಾನುವಾರ ಮಧ್ಯಾಹ್ನ ಮತ್ತೆ 1 ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣಪತಿಯನ್ನು ಮತ್ತೆ ಮೆರವಣಿಗೆ ಮುಖಾಂತರ ಗೂಳೂರು ಕೆರೆಯಲ್ಲಿ ಸುಮಾರು 5 ಗಂಟೆಯಿಂದ 6 ಗಂಟೆಯೊಳಗೂ ವಿಸರ್ಜನೆ ಮಾಡಲು ನಾವೆಲ್ಲರೂ ಕೂಡ ಗ್ರಾಮಸ್ಥರು ಎಲ್ಲ ಕೋಮಿನ ಜನಾಂಗದವರು ಕೂಡ ಚರ್ಚೆ ಮಾಡಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ತುಮಕೂರಿನಲ್ಲಿ ಕ್ರೈಂ ಗಂಗಣ್ಣ ಎಂದೇ ಹೆಸರಾಗಿರುವ ನಿವೃತ್ತ ಎಸ್ಐ ಗಂಗಣ್ಣನವರು ತಮ್ಮ ತಾಯಿಯ ಹೆಸರಿನಲ್ಲಿ ನಿವೃತ್ತ ಪೊಲೀಸರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲು ಮುಂದಾಗಿದ್ದಾರೆ. ತುಮಕೂರಿನಲ್ಲಿ ಕ್ರೈಂ ಗಂಗಣ್ಣ ಎಂದೇ ಹೆಸರಾಗಿದ್ದ ನಿವೃತ್ತ ಕ್ರೈಂ ಸಬ್ ಇನ್ಸ್ಪೆಕ್ಟರ್ ಗಂಗಪ್ಪರ್ ಅವರು ತಮ್ಮ ತಾಯಿ ಹೆಸರಿನಲ್ಲಿ ನಿವೃತ್ತ ಪೊಲೀಸರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲು ಮುಂದಾಗಿದ್ದಾರೆ. ತುಮಕೂರಿನ ಪೊಲೀಸ್ ಚಿಲುಮೆಯಲ್ಲಿ ಇದೇ ತಿಂಗಳ 14ರಂದು ಬೆಳಗಿನಿಂದ ನಿವೃತ್ತ ಪೊಲೀಸರು ಹಾಗೂ ಅವರ ಕುಟುಂಬದವರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಹೃದ್ರೋಗ, ಕಿವಿ, ಮೂಗು, ಗಂಟಲು, ಕಣ್ಣು, ಮಧುಮೇಹ, ಮೂತ್ರಪಿಂಡ, ಚರ್ಮ, ನರರೋಗ ಸೇರಿದಂತೆ ವಿವಿಧ ಕಾಯಿಲೆಗಳ ತಜ್ಞರು ಶಿಬಿರಕ್ಕೆ ಆಗಮಿಸಲಿದ್ದು ನಿವೃತ್ತ ಪೊಲೀಸರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನಿವೃತ್ತ ಎಎಸ್ಐ ಗಂಗಪ್ಪರ್ ಅವರು ಮನವಿ ಮಾಡಿದ್ದಾರೆ. ಆರೋಗ್ಯ ಶಿಬಿರವನ್ನು ಎಸ್ಪಿ ಡಾಕ್ಟರ್ ವಂಶಕೃಷ್ಣ ಚಾಲನೆ ನೀಡುವರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಚಂದ್ರಕಲಾ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ವೀರಭದ್ರಯ್ಯ ಮತ್ತಿತರರು ಪಾಲ್ಗೊಳ್ಳುವರೆಂದು ಗಂಗಣ್ಣರವರು ಹೇಳಿದ್ದಾರೆ. ನಮ್ಮ ತಾಯಿಯವರ ಹೆಸರಿನ ಮೇಲೆ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಏನಾದರೂ ಮಾಡಿಸ್ಬೇಕು ಅನ್ನೋ ಒಂದು ನನಗೆ ಮನಸ್ಸಿನಲ್ಲಿ ಬಂತು. ಆ ಉದ್ದೇಶದಿಂದ ನಾವು ನಮ್ಮ ಅಧ್ಯಕ್ಷರು ಜಗದೀಶು ಮತ್ತು ಇತರೆ ನಮ್ಮ ಸಹಪಾಠಿಗಳ ಜೊತೆಯಲ್ಲಿ ಸೇರಿ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷರವರನ್ನು ನಾವು ಭೇಟಿ ಮಾಡಿ ಈ ವಿಷಯ ತಿಳಿಸಿದಾಗ ಅವರು ಕೂಡ ಸಂತೋಷಪಟ್ಟು ಆಯಿತು ಮಾಡಿ ಅಂತ ಹೇಳಿ ನಮಗೆ ಅವರು ಮಾರ್ಗದರ್ಶನವನ್ನು ಕೊಟ್ಟರು. ಅದರ ಬಗ್ಗೆ ಉನ್ನತ ಅಧಿಕಾರಿಗಳನ್ನು ಕರೆಸಿ ಚರ್ಚಿಸಿದರು. ಎಲ್ಲ ಚರ್ಚಿಸಿ ಆ ಸಂಬಂಧಪಟ್ಟವನ್ನೆಲ್ಲ ಸಹಕರಿಸುವಂತೆ ಕೋರಿ 14ನೇ ತಾರೀಕು ಎಲ್ಲ ಇಡೀ ಜಿಲ್ಲೆ ನಿವೃತ್ತರು ಹಾಜರಾಗುವಂತೆ ಎಲ್ಲರಿಗೂ ಇನ್ಫಾರ್ಮೇಷನ್ ನಮ್ಮ ಸಂಘದಿಂದ ಚರ್ಚಿಸಿ ಅದನ್ನು ತೀರ್ಮಾನ ಮಾಡಿಕೊಂಡು ಈ ಒಂದು ಮೆಡಿಕಲ್ ಚೆಕಪ್ ಮಾಡಬೇಕು ಮತ್ತು ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ವಿಧದಲ್ಲಿ ಅಂತ ಸುಮಾರು 40 ಜನ ಡಾಕ್ಟರ್ಗಳು DHO ಅವರು ಮತ್ತು DS ಅವರು ಮತ್ತು ಅಧ್ಯಕ್ಷರು IME ಅಧ್ಯಕ್ಷರು ಇವರೆಲ್ಲರನ್ನು ಅವ್ರನ್ನ ಆಹ್ವಾನ ಮಾಡಿ ಮತ್ತು ದಾವಣಗೆರೆ ಎಕ್ಸ್ ಮಿನಿಸ್ಟ್ರು ಶಾಮನೂರು ಶಿವಶಂಕರಪ್ಪನವರ ಆಸ್ಪತ್ರೆಯಿಂದನೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಅವರು ಮುಂದೆ ಬಂದಿದ್ದಾರೆ. ಆದ್ದರಿಂದ ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಒಂದು ಪೊಲೀಸ್ ಚಿಲ್ಮೆ ಒಂದು ಆ ಚಿಲ್ಮೆ ಭವನದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ. ಮತ್ತು ಊಟ ತಿಂಡಿ ಬಂದವರಿಗೆ ಬಂದಿರತಕ್ಕಂಥ ಪೇಷಂಟ್ಸ್ಗಳಿಗೆ ಮತ್ತು ನೆರೆದಿರ್ತಕ್ಕಂಥ ನಾವೆಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ಇತರೆ ಎಲ್ಲ ಅನುಕೂಲತೆಯನ್ನು ನಾವು ಕಲ್ಪಿಸಿ ಇದನ್ನು ನಡೆಸ್ಕೊಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದಿರೋದ್ರಿಂದ ಅದನ್ನು ಬಹಳ ನಾವೇ ಸ್ವಂತ ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯವನ್ನು ನಾವು ನಡೆಸ್ತಿದ್ದೀವಿ.
ನಡೆಸ್ತಿದ್ವಿ. ಆದ್ರಿಂದ ಮುಂದೆ ಸಂಘದಲ್ಲೂ ಅಷ್ಟೇ. ಗುಬ್ಬಿಯಲ್ಲಿ ಇದೇ ತಿಂಗಳ 14 ಮತ್ತು 15ರಂದು ಜಿಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು ತಿಳಿಸಿದ್ದಾರೆ. ರಾಷ್ಟ್ರೀಯ ಮಟ್ಟಕ್ಕೆ ತಲುಪಿದ ಹಲವಾರು ಕ್ರೀಡಾಪಟುಗಳಿಗೆ ದೊರೆತ ಮಾದರಿಯಲ್ಲಿಯೇ ಕ್ರಿಕೆಟ್ ಕ್ರೀಡಾಳುಗಳಿಗೆ ಉತ್ತೇಜನ ನೀಡಲು ಐಪಿಎಲ್ ಮಾದರಿಯಲ್ಲಿ ಜಿಪಿಎಲ್ ಅಂದ್ರೆ ಗುಬ್ಬಿ ಪ್ರೀಮಿಯರ್ ಲೀಗ್ 2019 ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಇದೇ ತಿಂಗಳ 14 ಮತ್ತು 15ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು ತಿಳಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸ್ಥಳೀಯ ಸಂಗಮ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಸರ್ಕಾರಿ ನೌಕರರ ಸಂಘ ಗುಬ್ಬಿ ಶಾಖೆ ಸಹಯೋಗದಲ್ಲಿ ನಡೆಯುವ ಈ ಕ್ರಿಕೆಟ್ ಟೂರ್ನಿ ವಿಶೇಷವಾಗಿ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಆಯ್ದ ಕ್ರಿಕೆಟ್ ಪಟುಗಳಿಂದ 8 ತಂಡವನ್ನ ಸೃಷ್ಟಿಸಲಾಗಿದೆ. ಈ ತಂಡವನ್ನ ಪ್ರಾಯೋಜಕತ್ವ ವಹಿಸಿಕೊಂಡ ಕ್ರೀಡಾ ಪ್ರೋತ್ಸಾಹಕರು ಈ ತಂಡಗಳ ನಿರ್ವಹಣೆ ವಹಿಸಿಕೊಳ್ಳಲಿದ್ದಾರೆ. ಕ್ರಿಕೆಟ್ ಕಲಿಗಳ ಆಯ್ಕೆಗೆ ನಡೆದ ಹರಾಜು ಪ್ರಕ್ರಿಯೆ ವಿಶೇಷ ಎನಿಸಿದೆ ಎಂದರು. ಒಟ್ಟು 137 ಮಂದಿ ಕ್ರಿಕೆಟ್ ಪಟುಗಳು ಹರಾಜು ಪ್ರಕ್ರಿಯೆಗೆ ಒಳಪಟ್ಟಿದ್ದರೂ ಕನಿಷ್ಠ 1,000 ರೂಪಾಯಿಗಳಿಂದ 25,000 ರೂಪಾಯಿಗಳವರೆಗೆ ಹರಾಜು ಪ್ರಕ್ರಿಯೆಯನ್ನ ನಡೆಸಿ ತಂಡವನ್ನ ಕಟ್ಟಲಾಗಿದೆ. ಬ್ಲೂ ಬಾಯ್ಸ್, ಚಕ್ರವರ್ತಿ, ಆರೆಂಜ್ ಆರ್ಮಿ, ಕ್ಲಾಸಿಕ್ ಕ್ರಿಕೆಟರ್ಸ್, ಶ್ರೀರಾಮನಗರ ಬುಲ್ಸ್, ಪ್ರಿನ್ಸ್ ಯುನೈಟೆಡ್, ನಮೋ ಭಾರತ್ ಹಾಗೂ ರಾಕ್ ಯೂತ್ ಕ್ಲಬ್ ಹೆಸರಿನ ತಂಡಗಳಲ್ಲಿ ಎಲ್ಲಾ ತಾಲೂಕಿನ ಕ್ರಿಕೆಟ್ ಪಟುಗಳು ಇರುವುದು ಮತ್ತೊಂದು ವಿಶೇಷವಾಗಿದೆ. ಲೀಗ್ ಹಂತದಲ್ಲಿ ಎಲ್ಲಾ ತಂಡಗಳು ತಮ್ಮ ಪ್ರದರ್ಶನ ತೋರಲಿದ್ದಾರೆ. ನಂತರ ಫೈನಲ್ಸ್ ನಲ್ಲಿ ಸೆಣಸಾಡಿ ಗೆಲುವು ಸಾಧಿಸಿದ ತಂಡಕ್ಕೆ 1,00,000 ರೂಗಳ ನಗದು ಬಹುಮಾನ ಮತ್ತು ಟ್ರೋಫಿ ಹಾಗೂ ಸೋತ ತಂಡಕ್ಕೆ ದ್ವಿತೀಯ ಸ್ಥಾನವಾಗಿ 50,000 ನಗದು ಮತ್ತು ಟ್ರೋಫಿಯನ್ನ ನೀಡಲಾಗುವುದು ಎಂದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವ್ಯವಸ್ಥಿತವಾಗಿ ನಡೆಯುವ ಈ ಪಂದ್ಯಾವಳಿಗಳ ನೇರ ಪ್ರಸಾರವನ್ನ ಎಂ ಸ್ಪೋರ್ಟ್ಸ್ ಚಾನೆಲ್ ನೀಡಲಿದೆ. ಪ್ರಾಯೋಜಕತ್ವ ವಹಿಸಿಕೊಂಡ ಪ್ರೋತ್ಸಾಹಕರು ತಮ್ಮ ತಂಡವನ್ನ ಒಂದೊಂದು ಸಮವಸ್ತ್ರದಿಂದ ಗುರುತಿಸಲಾಗಿದೆ. ಈ ಹಿಂದೆ ಲೀಗ್ ಪಂದ್ಯಾವಳಿ ನಡೆಸಲಾಗಿದೆ, ಆದರೆ ಈ ಬಾರಿ ವಿಶೇಷವಾಗಿ ಹಮ್ಮಿಕೊಂಡಿದ್ದು ಈ ಪಂದ್ಯಾವಳಿಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನ ಆಹ್ವಾನಿಸಲಾಗುವುದು. ಅನುಭವಿಗಳನ್ನ ತೀರ್ಪುಗಾರರನ್ನಾಗಿ ನೇಮಿಸಿ ಕ್ರಿಕೆಟ್ ಅನ್ನ ನಡೆಸಲಾಗುವುದು ಎಂದ ಅವರು, ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನ ಇದೇ ತಿಂಗಳ 27 ಮತ್ತು 28ರಂದು ತುಮಕೂರು ನಗರದಲ್ಲಿ ನಡೆಸಲಾಗುವುದು ಎಂದರು. ಸ್ಪೋರ್ಟ್ಸ್ ಕ್ಲಬ್ ಗುಬ್ಬಿ ಮತ್ತು ರಾಜ್ಯ ಸರ್ಕಾರ ನೌಕರ ಸಂಘ ಗುಬ್ಬಿ ಶಾಖೆ ವತಿಯಿಂದ ಇದೇ ಶನಿವಾರ 14 ಮತ್ತು 15ನೇ ತಾರೀಕು ಜಿಲ್ಲಾ ಮಟ್ಟದ ಗುಬ್ಬಿ ಪ್ರೀಮಿಯರ್ ಲೀಗ್ ಅಂತ ಒಂದು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಸ್ತಾ ಇದ್ದೀವಿ. ಈ ಪಂದ್ಯಾವಳಿಗೆ ಈಗಾಗಲೇ 8 ತಂಡಗಳು ಈಗಾಗಲೇ ಭಾಗವಹಿಸ್ತಾ ಇದೆ. ಬಹಳ ಅತ್ಯುತ್ತಮ ತಂಡಗಳು 8 ತಂಡಗಳು ಈಗಾಗಲೇ ಭಾಗವಹಿಸಿ ಎಲ್ಲ ಆಟಗಾರರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಬ್ಲೂ ಬಾಯ್ಸ್, ಚಕ್ರವರ್ತಿ, ಆರೆಂಜ್ ಆರ್ಮಿ, ಕ್ಲಾಸಿಕ್, ಶ್ರೀರಾಮನಗರ ಬುಲ್ಸ್, ಪ್ರಿನ್ಸ್ ಯುನೈಟೆಡ್, ನಮ್ಮ ಭಾರತ ಹಾಗೂ ರಾಕ್ ಅಂತೇಳಿ ಇಷ್ಟು ತಂಡಗಳು ಭಾಗವಹಿಸಿದೆ. ಬಹಳ ಅದ್ದೂರಿ ಈ ಕಾರ್ಯಕ್ರಮವನ್ನು, ಇಡೀ ಪಂದ್ಯಾವಳಿ 2 ದಿವಸಗಳ ಕಾರ್ಯಕ್ರಮವನ್ನು ನಾವು ನೇರ ಪ್ರಸಾರ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಮುಖೇನ ಎಂ ಸ್ಪೋರ್ಟ್ಸ್ ಅಂತ. ಈ ಪಾರ್ಕ್ನ ನೇರ ಪ್ರಸಾರ ಮಾಡ್ತಿದ್ದೀವಿ. ಪ್ರಥಮ ಬಹುಮಾನ 1,00,000 ರೂಪಾಯಿ ಕೊಟ್ಟಿದ್ದೀವಿ. 2ನೇ ಬಹುಮಾನ 50,000 ಕೊಡ್ತಾ ಇದ್ದೀವಿ. ಇಟ್ಟನ್ನು ಎಲ್ಲ ಭಾಳ ಅದ್ದೂರಿ ಈ ಕ್ರೀಡೆಯನ್ನು ನೋಡೋಕ್ಕೆ ಸುಮಾರು ಕಾತುರವಾಗಿ ಕಾಯ್ತಾ ಇದ್ದಾರೆ. ಆಡೋಕ್ಕೂ ಕೂಡ ಗುಬ್ಬಿಯಲ್ಲಿ ಇತಿಹಾಸದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಮಾಡಿ ಆಡುವಂಥ ಆಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಗುಬ್ಬಿಯ ಜನತೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತಾ. ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಇ ಆಫೀಸ್ ತಂತ್ರಜ್ಞಾನ ಅನುಷ್ಠಾನಕ್ಕೆ ಪ್ರಭಾರ ತಹಶೀಲ್ದಾರ್ ಅನಿಲ್ ಕುಮಾರ್ ಚಾಲನೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದ ಕೊಠಡಿಯೊಂದರಲ್ಲಿ ಇಂದು ನೂತನವಾಗಿ ಇ ಆಫೀಸ್ ತಂತ್ರಾಂಶ ಅನುಷ್ಠಾನಕ್ಕೆ ಪ್ರಭಾರ ತಹಶೀಲ್ದಾರ್ ಅನಿಲ್ ಕುಮಾರ್ ಚಾಲನೆ ನೀಡಿದರು. ಕಚೇರಿ ಆಡಳಿತ ಎಲ್ಲವೂ ಇನ್ನು ಮುಂದೆ ಕಂಪ್ಯೂಟರ್ ಖರೀದಿಸಿದ್ದು ಪ್ರತಿ ಅರ್ಜಿದಾರರು ತಮ್ಮ ಅರ್ಜಿ ನೀಡಿದ ನಂತರ ಸಂಖ್ಯೆ ನೀಡುತ್ತಾರೆ. ಆ ಮೂಲಕ ತಮ್ಮ ಅರ್ಜಿಯು ಯಾವ ಹಂತದಲ್ಲಿದೆ ಎಂದು ಈ ತಂತ್ರಾಂಶದ ಮೂಲಕ ನೋಡಿಕೊಳ್ಳಬಹುದು. ಅಧಿಕಾರಿಗಳು ಅಲೆಸುವ ಮತ್ತು ಬೇಜವಾಬ್ದಾರಿ ಉತ್ತರ ನೀಡುವ ಸನ್ನಿವೇಶ ಬರಬಾರದೆನ್ನುವ ಉದ್ದೇಶದಿಂದ ಎಲ್ಲವೂ ಪಾರದರ್ಶಕವಾಗಿರುವ ಈ ತಂತ್ರಾಂಶ ಇಂದು ಲೋಕಾರ್ಪಣೆ ಮಾಡುತ್ತಿರುವುದಾಗಿ ಪ್ರಭಾರ ತಹಶೀಲ್ದಾರ್ ಅನಿಲ್ ಕುಮಾರ್ ತಿಳಿಸಿದರು. ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಇ ಆಫೀಸ್ ತಂತ್ರಾಂಶವನ್ನು ಲೋಕಾರ್ಪಣೆ ಮಾಡ್ತಾ ಇರುವಂತದ್ದು. ಎಲ್ಲ ಕಚೇರಿ ವ್ಯವಸ್ಥೆ ಆಡಳಿತ ಕೂಡ ಇನ್ಮೇಲಿಂದ ಕಂಪ್ಯೂಟರ್ ಮೂಲಕ ನಡೆಸಲಾಗ್ತದೆ. ಪ್ರತಿ ಅರ್ಜಿದಾರರು ತಮ್ಮ ಅರ್ಜಿಯನ್ನು ಇನ್ಮೋಡಲ್ ಕೊಟ್ಟ ತಕ್ಷಣವೇ ಅವರಿಗೆ ಅವರ ಅರ್ಜಿಯನ್ನು ನಾವು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಒಂದು ಸಿಟಿಜನ್ ಲಾಗಿನ್ನಲ್ಲಿ ಆ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ ಮೂಲಕನೇ ಅವರು ತಮ್ಮ ಅರ್ಜಿ ಯಾವ್ಯಾವ ಹಂತದಲ್ಲಿದೆ ಅನ್ನೋದನ್ನು ಅವರು ತಮ್ಮ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅದನ್ನು ಚೆಕ್ ಮಾಡಬೇಕಾಗ್ತದೆ.
ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕೂಡ ತಮ್ಮ ದೈನಂದಿನ ಕೆಲಸಗಳು ಇನ್ಮೇಲೆ ಯಾವುದೇ ನೆಪಗಳನ್ನ ಹೇಳ್ಕೊಂಡ್ಬಿಟ್ಟು ಮುಂದಾಕೋದಾಗಲಿ, ಕಡತ ಅವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಅಂತ ಆರಕೆ ಉತ್ತರ ಕೊಡ್ತಂಥದ್ದಾಗಲಿ ಯಾವುದು ಆಗೋದಿಲ್ಲ ಇನ್ಮೇಲೆ. ಯಾಕಂದರೆ ಅಪ್ಲಿಕೇಶನ್ ಯಾರ ಹತ್ರ ಹೋಲ್ಡ್ ಆಗಿದೆ, ಯಾವ ಕಾರಣಕ್ಕೆ ಹೋಗಿ ಹೋಲ್ಡ್ ಆಗಿದೆ ಅನ್ನೋದು ಎಲ್ಲವೂ ಕೂಡ ನಾವು ಟ್ರಾನ್ಸ್ಪರೆನ್ಸಿ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಅಲ್ಲೇ ಪರಿಶೀಲನೆ ಮಾಡ್ಕೊಳ್ಬೋದು. ನಿಗದಿತ ಅವಧಿಯಲ್ಲಿ ಎಲ್ಲರಿಗೂ ಕೂಡ ಕೆಲಸ ಕಾರ್ಯಗಳು ಮಾಡಬೇಕನ್ನೋ ಉದ್ದೇಶದಿಂದ ಸರ್ಕಾರ ಈ ಒಂದು ಕಾನ್ಸೆಪ್ಟನ್ನು ತಂದಿತ್ತು. ನಮ್ಮ ದೇವನಹಳ್ಳಿಯಲ್ಲಿ ಇವತ್ತು ನಾವು ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಎಲ್ಲ ಅರ್ಜಿಗಳನ್ನು ಕೂಡ ನಾವು ಈ ತಂತ್ರಾಂಶದಲ್ಲಿ ತಗೊಂಡ್ಬಿಟ್ಟು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ನಿಸಾರ್ ಅಹಮದ್, ಹನುಮಂತರಾಯಪ್ಪ, ಮಂಜುನಾಥ್, ಚಂದ್ರಶೇಖರ್, ರಘು ಮತ್ತಿತರರು ಹಾಜರಿದ್ದರು. ಹುಳಿದ ಬೆಳೆಯನ್ನ ಸರಬರಾಜು ಮಾಡದಂತೆ ಹುಳಿಯಾರು ಹೋಬಳಿಯ ಬೆಳ್ಳಾರದ ವಿದ್ಯಾರ್ಥಿಗಳು ಲಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಬಿಸಿಯೂಟಕ್ಕೆ ಹುಳು ಬಿದ್ದಿರುವ ಬೇಳೆ ಸರಬರಾಜು ಮಾಡುತ್ತಿರುವುದರಿಂದ ಆಕ್ರೋಶಗೊಂಡ ಪೋಷಕರು ಬೇಳೆ ಇಳಿಸಲು ಬಂದ ಲಾರಿ ತಡೆದು ಪ್ರತಿಭಟನೆ ಮಾಡಿದ ಘಟನೆ ಹುಳಿಯಾರು ಹೋಬಳಿಯ ಬೆಳ್ಳಾರ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ ನಡೆದಿದೆ. ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಬಿಸಿಯೂಟದ ಸಾಂಬಾರಿನಲ್ಲಿ ಅನೇಕ ದಿನಗಳಿಂದ ಹುಳುಗಳು ಕಾಣಿಸುತ್ತಿತ್ತು. ಶಾಲಾ ಮಕ್ಕಳು ಸಾಂಬಾರಿನಲ್ಲಿ ಹುಳು ಕಂಡು ಶಾಲೆಯಲ್ಲಿ ಊಟ ಮಾಡುವುದನ್ನೇ ಬಿಟ್ಟಿದ್ದರು. ಪೋಷಕರು ಈ ಬಗ್ಗೆ ಪ್ರಶ್ನಿಸಲಾಗಿ ಸಾರಿನಲ್ಲಿ ಹುಳುಗಳಿರುವ ಬಗ್ಗೆ ದೂರಿದರು. ತಕ್ಷಣ ಬಿಸಿಯೂಟದ ಸಿಬ್ಬಂದಿ ಹಾಗೂ ಶಿಕ್ಷಕರನ್ನು ಪೋಷಕರು ತರಾಟೆಗೆ ತೆಗೆದುಕೊಂಡರು. ಆದರೆ ಬಿಸಿಯೂಟಕ್ಕೆ ಸರಬರಾಜು ಆಗುತ್ತಿರುವ ಬೇಳೆಯಲ್ಲೇ ಹುಳುಗಳಿದ್ದು ಎಷ್ಟು ಕ್ಲೀನ್ ಮಾಡಿ ಹಾಕಿದರೂ ಕಣ್ತಪ್ಪಿ ಒಂದೊಂದು ಬಂದು ಬಿಟ್ಟವೆ. ನಾವೇನು ಮಾಡೋಣ ಎನ್ನುವ ಅಸಹಾಯಕತೆಯಿಂದ ಸಿಬ್ಬಂದಿ ತೋಡಿಕೊಂಡರು. ಪರಿಣಾಮ ಶಾಲೆಗೆ ಬೇಳೆ ಇಳಿಸಲು ಬಂದಾಗಲೇ ಪರಿಶೀಲಿಸಿ ಸತ್ಯಾಸತ್ಯತೆ ಅರಿಯಲು ಪೋಷಕರು ನಿರ್ಧರಿಸಿದರು. ಅದರಂತೆ ಗುರುವಾರ ಶಾಲೆಗೆ ರೇಷನ್ ಇಳಿಸಲು ಬಂದ ಲಾರಿಯಿಂದಲೇ ನೇರವಾಗಿ ಬೇಳೆ ಇಳಿಸಿಕೊಂಡು ಪೋಷಕರು ಪರಿಶೀಲಿಸಿದ್ದಾಗ ಬೇಳೆಯಲ್ಲಿ ಹುಳುಗಳಿರುವ ಸತ್ಯ ಬಯಲಿಗೆ ಬಂದಿತ್ತು. ಇದರಿಂದ ಆಕ್ರೋಶಗೊಂಡ ಪೋಷಕರು ಅಧಿಕಾರಿಗಳು ಬಂದು ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳದ ವಿನಃ ಲಾರಿ ಬಿಡುವುದಿಲ್ಲ ಎಂದು ಮಕ್ಕಳೊಂದಿಗೆ ಪೋಷಕರು ಧರಣಿಗೆ ಮುಂದಾದರು. ವಿಷಯ ತಿಳಿದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬಂದು ಬೇಳೆ ಪರಿಶೀಲಿಸಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ವರದಿ ಮಾಡುವುದಾಗಿ ತಿಳಿಸಿದ್ದರಲ್ಲದೆ ಈ ಬೇಳೆಯನ್ನು ಯಾವ ಶಾಲೆಗೂ ಇಳಿಸದಂತೆ ವಾಪಸ್ ತೆಗೆದುಕೊಂಡು ಹೋಗುವಂತೆ ಲಾರಿ ಚಾಲಕನಿಗೆ ಸೂಚನೆ ನೀಡಿದರು. ಜೊತೆಗೆ ಇನ್ನೆರಡು ದಿನಗಳಲ್ಲಿ ಗುಣಮಟ್ಟದ ಬೇಳೆ ಸರಬರಾಜು ಮಾಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಅನುಮೇಶ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರವಿಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜುಳಾ ಎಂಜರಪ್ಪ, ಮಾಜಿ ಸದಸ್ಯ ಲೋಕೇಶ್, ಬಿಆರ್ ರಮೇಶ್, ಸಿಆರ್ಪಿ ಲೋಕೇಶ್ ಸೇರಿದಂತೆ ಗ್ರಾಮಸ್ಥರು, ಮಕ್ಕಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ 27ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ನಡೆಯಿತು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ 27ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ 2019 ಬಾಲ ವಿಜ್ಞಾನಗಳ ಪ್ರಬಂಧ ಮಂಡನೆ ಕಾರ್ಯಕ್ರಮ ನಡೆಯಿತು. ಮಕ್ಕಳಲ್ಲಿ ವೈಜ್ಞಾನಿಕ ಬೆಳವಣಿಗೆ ಹಾಗೂ ವಿದ್ಯಾರ್ಥಿ ದಿಸೆಯಿಂದಲೇ ವಿಜ್ಞಾನಿಯಾಗಲು ಪ್ರೇರಣೆ ನೀಡುವ ಉದ್ದೇಶದಿಂದ ಪ್ರಬಂಧ ಸ್ಪರ್ಧೆ, ವಿಜ್ಞಾನ ವಸ್ತು ಪ್ರದರ್ಶನ ಇಂತಹವುದನ್ನು ಶಾಲಾ ಹಂತದಲ್ಲಿ ಏರ್ಪಡಿಸಿ ಮೂಲ ವಿಜ್ಞಾನ ಅಧ್ಯಯನಕ್ಕೆ ಅನುಕೂಲವಾಗಲಿದ್ದು ಮುಂದೆ ವಿಜ್ಞಾನ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸುವ ಪ್ರೇರೇಪಣೆ ಮಾಡಿ ಡಿಸೆಂಬರ್ 16, 17 ಮತ್ತು 18ರಂದು ಮಂಡ್ಯದಲ್ಲಿ ನಡೆಯುವ ರಾಜ್ಯ ಮಟ್ಟಕ್ಕೆ ಕಳುಹಿಸುವ ಪ್ರಯತ್ನ ಮಾಡುತ್ತಿರುವುದಾಗಿ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೃಷ್ಣಮೂರ್ತಿ ತಿಳಿಸಿದ್ರು. ವೈಜ್ಞಾನಿಕ ಚಿಂತನೆ ಬೆಳೆಸುವಂತದ್ದು ಮತ್ತೆ ಮಕ್ಕಳಲ್ಲಿ ಬಾಲ ವಿಜ್ಞಾನಿಗಳ ಆಗೋದಕ್ಕೆ ಪ್ರೇರಣೆಯನ್ನ ನೀಡುವಂತ ಪ್ರೇರಣೆ ಪ್ರೋತ್ಸಾಹವನ್ನ ಕೊಡೋದಕ್ಕೆ ಮಕ್ಕಳಲ್ಲಿ ಈಗಲಿಂದಲೇ ಸಹ ಅವರಿಗೆ ಪ್ರಬಂಧ ಸ್ಪರ್ಧೆ, ಸೈನ್ಸ್ ಎಕ್ಸಿಬಿಷನ್ ಮತ್ತೆ ಇನ್ಸ್ಪೈರ್ ಅವಾರ್ಡ್ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಶಾಲಾ ಹಂತದಲ್ಲೇ ನಾವು ಏರ್ಪಡಿಸ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಮಕ್ಕಳು ಮುಂದೆ ಮೂಲ ವಿಜ್ಞಾನವನ್ನು ಅಧ್ಯಯನ ಮಾಡೋಕ್ಕೆ ಅವಕಾಶ ಆಗ್ತದೆ. ಈಗೆಲ್ಲ ಏನಾಗಿದೆ, ಮೆಡಿಕಲ್ ಸೈನ್ಸ್ ಹೋಗ್ತಾರೆ, ಟೆಕ್ನಿಕಲ್ ಎಜುಕೇಷನ್ ಹೋಗ್ತಾರೆ, ಇಂಜಿನಿಯರಿಂಗ್. ಸೊ ಆದರೆ ಜನರಲ್ ಸೈನ್ಸ್ ಓದುವಂಥ ವಿದ್ಯಾರ್ಥಿಗಳು ಬಹಳ ಕಡಿಮೆ ಇದೆ. BSc MSc ಮಾಡಿ ರಿಸರ್ಚ್ ಮಾಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಇವೆಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ, ಪ್ರೇರಣೆ ಮತ್ತು ಏನಾದರೂ ನಾವು ಸಾಧನೆ ಮಾಡಬಹುದು, ಅನ್ವೇಷಣೆಯನ್ನು ಮಾಡಬಹುದು, ಅದಕ್ಕೆ ಮೂಲವಾಗಿ ಇಂತಹ ಪ್ರಬಂಧ ಸ್ಪರ್ಧೆಗಳನ್ನು ನಾವು ಮತ್ತು ವಿಜ್ಞಾನ ಪರಿಷತ್ತಿನವರು ಸೇರಿ ಸಮಯವನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ದೇವಿ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.
ಗುಬ್ಬಿ ಪಟ್ಟಣದ ಸರ್ಕಾರಿ ಕನ್ನಡ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹತ್ತು ಹಲವು ರೋಗಗಳ ಹತೋಟಿಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಮಾಸಾಂತ್ಯವರೆಗೆ ಶಾಲಾ ಲಸಿಕೆ ಕಾರ್ಯಕ್ರಮ ನಡೆಸಿ ತಾಲೂಕಿನ 10,000 ಮಕ್ಕಳಿಗೆ ಡಿಪಿಟಿ ಮತ್ತು ಟಿಡಿ ಲಸಿಕೆಯನ್ನು ನೀಡಲಾಗುವುದು ಎಂದು ಗುಬ್ಬಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ತಿಳಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಕನ್ನಡ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರೋಗ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಡಿಸೆಂಬರ್ ಮಾಹೆಯ ಅಂತ್ಯದವರೆಗೆ ನಡೆಯುವ ಲಸಿಕಾ ಕಾರ್ಯಕ್ರಮದಲ್ಲಿ ಮೊದಲ ಹಂತದಲ್ಲಿ ನಗರ ಪ್ರದೇಶದ ಎಲ್ಲ ಶಾಲೆಯಲ್ಲಿ ಏಕಕಾಲಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಮಗುವಿನ ಆರೋಗ್ಯ ಕಾಪಾಡುವುದು ಸರ್ಕಾರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ರೋಗಗಳು ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಮಾರಕವಾಗುವ ಮುನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ ಎಂದರು. ವಿವಿಧ 1, 5 ಮತ್ತು 10 ತರಗತಿ ಮಕ್ಕಳಿಗೆ ನಾವು ಕೊಡಿಸುವುದರ ಮುಖಾಂತರ ಈ ಕಾಯಿಲೆಗಳಿಗೆ ಯಾರು ಕೂಡ ತುತ್ತಾಗಬಾರದು ಅಂತಕ್ಕಂಥ ಮಹದುದ್ದೇಶದಿಂದ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ಯಶಸ್ವಿಯಾಗಿ ನಾವು ನಿರ್ವಹಿಸ್ತಾ ಇದ್ದೀವಿ. ಇದು ಇಲಾಖೆಯಲ್ಲಿ ಅತಿ ಪ್ರಮುಖವಾಗಿರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದ್ರೆ ಎಲ್ಲ ಶಿಕ್ಷಕರು ಕೂಡ ಇವತ್ತು ಎಲ್ಲರೂ ಇನ್ವಾಲ್ವ್ ಆಗೋದ್ರ ಮುಖಾಂತರ ಇವತ್ತು ಈ ಅವಧಿ ಏನು ಕೊಟ್ಟಿದ್ದಾರೆ ಈ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾವು ಈ ಕಾರ್ಯಕ್ರಮವನ್ನು ನಾವು ನಡೆಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಸೂಚನೆಯನ್ನು ಎಲ್ಲ ಶಾಲೆಗಳು ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ DHO ಸರ್ ಹೇಳಿದಂತೆ ಅವರು ಈಗಾಗಲೇ ಏನು ಕ್ರಿಯಾ ಯೋಜನೆ ಮಾಡಿಕೊಂಡಿದ್ದಾರೆ ಆ ಕ್ರಿಯಾ ಯೋಜನೆ ರೀತಿಯ ಎಲ್ಲ ಕೆಲಸಗಳನ್ನು ಕೂಡ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಾರಕ ರೋಗಗಳ ಸೋಂಕು ಹರಡುವುದು ಹೆಚ್ಚಾಗುತ್ತಿದೆ. ಗಂಟಲು ಮಾರಿ ಜ್ವರದಿಂದ ಆರಂಭವಾಗಿ ಗಂಟಲು ಬೇನೆ, ಆಹಾರ ನುಂಗಲು ತೊಂದರೆ ಉಂಟಾಗುತ್ತದೆ. ದೇಹದ ಭಾಗಗಳು ಸೆಟೆದುಕೊಳ್ಳುವುದರ ಜೊತೆಗೆ ಉಸಿರಾಟ ತೊಂದರೆ ನೀಡುವ ಧನುರ್ವಾಯು ರೋಗಗಳು ಮಾರಕವಾಗುತ್ತದೆ. ಈ ರೋಗಗಳಿಗೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಈ ಲಸಿಕಾ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಉದ್ದೇಶ ಲಸಿಕೆಯಿಂದ ಅನೇಕ ರೋಗಗಳನ್ನ ನಾವು ತಡಿಬಹುದು ಲಸಿಕೆ ಮುಖಾಂತರ ಮಾತ್ರ. ಸೊ ಅಂತ ರೋಗಗಳನ್ನ ಲಸಿಕೆ ಕೊಡೋದು ಮುಖಾಂತರ ತಡೆಗಟ್ಟೋ ಸಾಧ್ಯ ಅಂದ್ಬಿಟ್ಟು ಲಸಿಕೆ ಕೊಡುವಂತ ಕಾರ್ಯಕ್ರಮ ಇದು. ಮತ್ತೆಲ್ಲ ಶಾಲೆಯಲ್ಲಿ 5 ವರ್ಷದ ಮಕ್ಕಳು, 10 ವರ್ಷದ ಮಕ್ಕಳು ಮತ್ತೆ 15 ವರ್ಷದ ಮಕ್ಕಳಿಗೆ ನಾವು ಶಾಲಾ ಲಸಿಕೆ ಕಾರ್ಯಕ್ರಮ ನಾವು ಕೊಡ್ತಾ ಇದ್ವಿ. ಆದ್ರೆ ನಮ್ಗೇನಾಗ್ತಿತ್ತು ಅಂದ್ರೆ ಎಲ್ಲ ಮಕ್ಕಳಿಗೂ ಸಹಿತ ಕೊಡೋಕೆ ಆಗ್ತಿರಲಿಲ್ಲ. ಸರ್ಕಾರದವರು ಈಗ ವಿಶೇಷವಾಗಿ ಏನ್ ಮಾಡಿದಾರೆ ಅಂದ್ರೆ 1ನೇ ತರಗತಿ, 5ನೇ ತರಗತಿ ಮತ್ತೆ 10ನೇ ತರಗತಿ ಅಂದ್ಬಿಟ್ಟು ಈ ವರ್ಷದಲ್ಲಿ ವಿಶೇಷವಾಗಿ ಯಾವುದಂದ್ರೆ DPT TT ಅನ್ನ ಕೊಡ್ತಾ ಇದೀವಿ. DPT ಅಂದ್ರೆ ಡಿಫ್ತೀರಿಯಾ ಪರ್ಟೋಸ್ ಮತ್ತೆ ಟೆಟನಸ್ ಅಂದ್ಬಿಟ್ಟು ಅಂದ್ರೆ ಗಂಟಲು ಮಾರಿ, ನಾಯಿ ಕೆಮ್ಮು ಮತ್ತೆ ಧನುರ್ವಾಯು ಇವೆಲ್ಲ ಏನಂತಂದ್ರೆ ಹುಟ್ಟದಿಂದ ಹಿಡಿದು 15-16 ವರ್ಷದ ಮಕ್ಕಳಲ್ಲಿ ಜಾಸ್ತಿ. ಮೊದಲ ಹಂತದಲ್ಲಿ ನಗರ ಪ್ರದೇಶದ ಎಲ್ಲ ಶಾಲೆಗಳಲ್ಲಿ ಏಕಕಾಲದಲ್ಲಿ ಲಸಿಕೆ ಹಾಕಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚೇತನ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಯೋಗಾನಂದ, ತಾಲೂಕು ಆರೋಗ್ಯ ನಿರೀಕ್ಷಕ ಶಿವಣ್ಣ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ರಮೇಶ್, ಮಹಿಳಾ ಆರೋಗ್ಯ ಸಹಾಯಕರಾದ ಸಾವಿತ್ರಮ್ಮ ಇತರರು ಇದ್ದರು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದಲ್ಲಿ 50 ಮೈಕ್ರೋನ್ಗಿಂತ ಕಡಿಮೆ ಇರುವ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾರಾಟ ಮಾಡುತ್ತಿದ್ದು, ಕಳೆದ ಕೆಲ ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆಯ ಸೇವೆ ಅಭಿಯಾನ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ಬಳಸದಂತೆ ಅರಿವು ಮೂಡಿಸಲು ಪ್ಲಾಸ್ಟಿಕ್ ಬಳಕೆ ನಿಷೇಧ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಆದರೂ ಸಹ ಗ್ರಾಮದ ಕೆಲ ಹೋಟೆಲ್ ಹಾಗೂ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿ ಆಗುತ್ತಿದ್ದು, ಅದರಿಂದ ಈ ದಿನ ವಕ್ಫ್ ಮಂಡಳಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ BS ರಫೀವುಲ್ಲಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಕೆಲ ಸದಸ್ಯರುಗಳು ಸೇರಿ ಅಂಗಡಿಗಳ ವೀಕ್ಷಣೆ ಮಾಡಿ 50 ಮೈಕ್ರೋನ್ಗಿಂತ ಕಡಿಮೆ ಇರುವ ಪ್ಲಾಸ್ಟಿಕ್ ಅನ್ನು ಜಪ್ತಿ ಮಾಡಿದ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದೇ ಸಂದರ್ಭದಲ್ಲಿ ವಕ್ಫ್ ಮಂಡಳಿಯಿಂದ ನಿರ್ಮಾಣ ಮಾಡಿರುವ ಗೋಡೆಯನ್ನು ಕೆಲ ಅಂಗಡಿಯವರು ಕೆಡವಿದ ಕಾರಣ ಅಂಗಡಿಯವರ ಮೇಲೆ ವಕ್ಫ್ ಅಧ್ಯಕ್ಷರು ಕೋಪಗೊಂಡು ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿ ವಕ್ಫ್ ಆಸ್ತಿಯನ್ನು ಕೆಡುವ ಅಧಿಕಾರ ನಿಮಗಿಲ್ಲ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಮಂಜುನಾಥ್ ಮೂರ್ತಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮುನಿರಾಜು, ಆರಿಫ್ ಖಾನ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಕೊಯ್ರಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ನಂಜೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಕುಂದಾಣ ಹೋಬಳಿಯ ಕೊಯ್ರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ದ ಶ್ರೀನಿವಾಸ್ ರವರು ರಾಜೀನಾಮೆ ನೀಡಿದ ಹಿನ್ನೆಲೆ ಕಾಂಗ್ರೆಸ್ ಬೆಂಬಲಿತ ಕೊಯ್ರ ಹೊಸೂರು ಗ್ರಾಮದ ಸದಸ್ಯರಾದ ಅಂಜನಿ ನಂಜೇಗೌಡರವರನ್ನು ಅವಿರೋಧವಾಗಿ ಆಯ್ಕೆಯಾಗಿರುವುದಕ್ಕೆ ಚುನಾವಣಾಧಿಕಾರಿ ರೇವಣಪ್ಪ ರವರು ಅಧಿಕೃತವಾಗಿ ಘೋಷಿಸಲಾಯಿತು. ಕೊಯ್ರ ಗ್ರಾಮ ಪಂಚಾಯತಿಯಲ್ಲಿ 18 ಸದಸ್ಯರ ಬಲದಲ್ಲಿ ಕಾಂಗ್ರೆಸ್ ಬೆಂಬಲಿತ 11, ಜೆಡಿಎಸ್ ಬೆಂಬಲಿತ 5 ಮತ್ತು ಬಿಜೆಪಿ ಬೆಂಬಲಿತ 2 ಸದಸ್ಯರಿದ್ದು ಎಲ್ಲರೂ ಪಕ್ಷಾತೀತವಾಗಿ ಅಂಜನಿ ನಂಜೇಗೌಡರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಸೀನಿಯರ್ ಆದ ಶ್ರೀನಿವಾಸರು ಇವತ್ತು ರಾಜೀನಾಮೆ ಕೊಟ್ಟು ಬೇರೆಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಅಂಜಲಿ ನಂಜೇಗೌಡರು ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ. ಇನ್ನು ಮುಂದೇನೂ ಅದೇ ರೀತಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನಾವು ಜಿಲ್ಲಾ ಪಂಚಾಯತಿನಿಂದ ತಾಲೂಕು ಪಂಚಾಯತಿನಿಂದ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಇದ್ದಾರೆ ಚೈತ್ರ ಹಿರೇಗೌಡ, ನಾವೆಲ್ಲರೂ ಸಹಕಾರ ಕೊಡ್ತೀರಿ, ಒಳ್ಳೆ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ಹಿಂದಿನ ಸಾಲಿನ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಉತ್ತಮ ಕೆಲಸ ಮಾಡಿದ್ದಾರೆ, ಅದೇ ರೀತಿ ನೂತನ ಅಧ್ಯಕ್ಷರು ಉತ್ತಮ ಕಾರ್ಯ ಮಾಡಲಿ, ನಮ್ಮ ಸಹಕಾರ ಇರುತ್ತದೆ ಎಂದು ತಿಳಿಸಿದರು. ಪಂಚಾಯತಿ ಸದಸ್ಯ ಇದ್ದೀವಿ, ಅದರಲ್ಲಿ ಈಗ ಇನ್ನು ಉಳಿದಿರ್ತಕ್ಕಂಥ 6 ತಿಂಗಳ ಅವಧಿಗೆ ಅಂಜಲಿ ನಂಜೇಗೌಡರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು 18 ಜನನು ಒಟ್ಟಿಗೆ ಅವರಿಗೆ ಬೆಂಬಲ ಕೊಟ್ಟು ಅವಿರೋಧವಾಗಿ ಈಗ ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಈ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ಇದ್ದಂತ 4.5 ವರ್ಷ ಇದ್ದಂತ ಕೆ ಎಸ್ ಶ್ರೀನಿವಾಸ ಅವರು ಉತ್ತಮವಾಗಿ ಆಡಳಿತ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಮೂಲಸೌಕರ್ಯದಂತಹ ಬೀದಿ ದೀಪ, ಚರಂಡಿ ಮತ್ತೆ ನೀರು ಇದನ್ನೆಲ್ಲನ್ನು ಮೂಲಭೂತ ಸೌಕರ್ಯ ಒದಗಿಸಿಕೊಡ್ತಾ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಆಶಿಸ್ತಾ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಕೆಸಿ ಮಂಜುನಾಥ್, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಚೈತ್ರ ವೀರೇಗೌಡ, ಕಾಂಗ್ರೆಸ್ ಮುಖಂಡ ವೀರೇಗೌಡ, ಮಾಜಿ ಸದಸ್ಯ ಲಕ್ಷ್ಮಣಗೌಡ ಮತ್ತಿತರರು ಹಾಜರಿದ್ದರು. ಕುಣಿಗಲ್ ಪಟ್ಟಣದ ಕಂದಾಯ ಭವನದಲ್ಲಿ ಪೊಲೀಸ್ ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ಕುಣಿಗಲ್ ಪೊಲೀಸರಿಂದ ಪಟ್ಟಣದ ಕಂದಾಯ ಭವನದಲ್ಲಿ ಜನಸಂಪರ್ಕ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ತಹಶೀಲ್ದಾರ್ ವಿಶ್ವನಾಥ್ ಉದ್ಘಾಟಿಸಿದ್ದು ಡಿಎಸ್ಪಿ ಜಗದೀಶ್ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಹೆಚ್ಚಾಗಿ ಆಟೋ ಚಾಲಕರು ಸೇರಿದಂತೆ ವಿವಿಧ ವರ್ಗದ ಜನತೆ ಪಾಲ್ಗೊಂಡು ತಮ್ಮ ಸಮಸ್ಯೆಯನ್ನ ತೋಡಿಕೊಂಡರು. ಕುಣಿಗಲ್ ಠಾಣಾ ವ್ಯಾಪ್ತಿಗೆ 280 ಹಳ್ಳಿ ಇದ್ದು ಅತ್ಯಂತ ಕಡಿಮೆ ಸಿಬ್ಬಂದಿ ಇದ್ದಾರೆ. ಜನಸಂಪರ್ಕ ಸಭೆಯ ಮೂಲಕ ಅಹವಾಲು ಸ್ವೀಕರಿಸಿ ಉತ್ತಮ ವ್ಯವಸ್ಥೆ ನಿರ್ವಹಣೆಗೆ ಶ್ರಮಿಸಲಾಗುವುದು ಎಂದು ಪಿಎಸ್ಐ ವಿಕಾಸ್ ಗೌಡ ತಿಳಿಸಿದರು. ತಹಶೀಲ್ದಾರ್ ವಿಶ್ವನಾಥ್, ಜನಸಂಪರ್ಕ ಸಭೆಯ ಅಧಿಕಾರಿಗಳು ಜನರ ಮಧ್ಯೆ ಉತ್ತಮ ಬಾಂಧವ್ಯ ವೃದ್ಧಿಗೆ ವೇದಿಕೆಯಾಗಿದೆ. 6 ಕೋಟಿ ಜನಸಂಖ್ಯೆ ಇರುವ ನಮ್ಮ ರಾಜ್ಯದಲ್ಲಿ ಸರ್ಕಾರದ ಎಲ್ಲ ಇಲಾಖೆಯಿಂದ 6.5 ಲಕ್ಷ ಸಿಬ್ಬಂದಿ ಇದ್ದು ಜನರ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ನಿವಾರಿಸಲು ಶ್ರಮಿಸಲಾಗುತ್ತಿದೆ. ಸಾರ್ವಜನಿಕರ ಸಹಕಾರ ಇಲ್ಲದೆ ಯಾವುದೇ ಅಧಿಕಾರಿ ಏನು ಮಾಡಲು ಆಗುವುದಿಲ್ಲ ಎಂದರು. ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದ್ರೆ ಅದು ನಾಗರಿಕರ ಸಹಭಾಗಿತ್ವದ ಇದ್ರೆ ಮಾತ್ರ ಸಾಧ್ಯ. ನೀವು ಇಲ್ಲ ಅಂದ್ರೆ ನಮ್ ಕೆಲ ಮಾಡಕ್ ಸಾಧ್ಯ ಇಲ್ಲ. ನಾವು ಎಕ್ಸಾಮ್ಗಳು ಬರೆದಾಗ ಓದುವಾಗೆಲ್ಲ ಪುಟಗಟ್ಟಲೆ ಬಗೆತಿಲ್ಲ. ನಾಗರಿಕ ಮತ್ತು ಪೊಲೀಸ್ ಸಹಭಾಗಿತ್ವ ಮತ್ತೆ ಪಬ್ಲಿಕ್ ಫ್ರೆಂಡ್ಲಿ ಪೊಲೀಸಿಂಗ್ ಅಂತ ಎಲ್ಲ ಕಾನ್ಸೆಪ್ಟ್ ಇದೆ. ಪೊಲೀಸ್ ಬೀಟ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಪಬ್ಲಿಕ್ ಅನ್ನ ನಿಮ್ಮನ್ನ ಸಿಟಿಸನ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಬಹಳ ಒಳ್ಳೇದು. ಯಾಕಂತಂದ್ರೆ 6.23 ಕೋಟಿ ಜನ ನಾವು ಇದೀವಿ ಕನ್ನಡಿಗರು ಕರ್ನಾಟಕದಲ್ಲಿ. ನಮಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇರೋದು ಬರೀ 6.17 ಲಕ್ಷ ಜನ ಅಷ್ಟೇ. 6.23 ಕೋಟಿ ಜನಸಂಖ್ಯೆ ಇದೆ. 6.17 ಲಕ್ಷ ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಇದೀವಿ ನಾವು ಎಲ್ಲ ಡಿಪಾರ್ಟ್ಮೆಂಟು ಸೇರಿ. 6 ಕೋಟಿಯಲ್ಲಿ 6 ಲಕ್ಷ ಇದೆ. ನಿಮ್ಮನ್ನ ನಾವು ರೀಚ್ ಮಾಡಬೇಕು ಅಂತಂದ್ರೆ ಅದು ನಿಮ್ಮಿಂದಲೇ ಸಾಧ್ಯ. ಸಾರ್ವಜನಿಕರ ಅಹವಾಲನ್ನ ಆಲಿಸಿದ ನಂತರ ಮಾತನಾಡಿದ ಡಿವೈಎಸ್ಪಿ ಜಗದೀಶ್, ಪೊಲೀಸರು ಕರ್ತವ್ಯ ಪಾಲನೆಯಲ್ಲಿ ಯಾವುದೇ ತಾರತಮ್ಯ ಮಾಡುವುದಿಲ್ಲ. ಕಾನೂನು ಪಾಲನೆಗೆ ಆದ್ಯತೆ ನೀಡಿ ಸಾಧ್ಯವಾದಷ್ಟು ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುತ್ತಾರೆ. ಇದು ಪೊಲೀಸರ ಧರ್ಮ, ಖಾಕಿ ಧರ್ಮ ಅಷ್ಟೇ ಎಂದರು. ವಿವಿಧ ಇಲಾಖೆಗೆ ಸೇರಿದ ಸಮಸ್ಯೆ ದೂರು ಬಂದಿದ್ದು ಈ ನಿಟ್ಟಿನಲ್ಲಿ ಆಯಾ ಇಲಾಖೆಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇನೆ. ಸಂಚಾರ ಮತ್ತು ಗಸ್ತು ನಿಯಂತ್ರಣಕ್ಕೆ ಹೊಸ ವಾಹನ ಬಂದಿದ್ದು ಇದಕ್ಕೆ ಸೂಕ್ತ ಸಿಬ್ಬಂದಿ ನಿಯೋಜಿಸಿ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಎಲ್ಲ ಕಡೆ ಹಸಿರು ಸರಾಗಿತ್ತು, ಈಗ ಹೊಲ ಕುಯ್ತಾ ಇದ್ದಾರೆ. ಅವು ಏನ್ ಬೇಕಾದ್ರೂ ಒಂದರೊಳಗೆ ಸಿಗಿದ್ರೆ ಒಳಗೆ ಆರಾಮಾಗಿ ಇರ್ತಿದ್ರು. ಈಗ ಹೊಲ ಎಲ್ಲ ಜಾಗ ಖಾಲಿ ಆಯ್ತಲ್ಲ, ಅವಕ್ಕೆ ವಾಸಸ್ಥಳ ಈಗ ಎಂದಿದೆ ಅಂತ ಜಾಗ ಅನ್ನೋಷ್ಟು ಗಾಬರಿ ಬಿದ್ದಿದ್ದಾವೆ. ಅವೆಲ್ಲ ಈಗ ಬೆಟ್ಟಗಳನ್ನ ಸೇರ್ಕೊಳ್ಳೋ ತನಕ ನನಸಿಕೆ ಸೇರ್ಕೊಳ್ಳೋ ತನಕ ಇವು ಈಗ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಇದ್ದಿದೆ ಅಂತ ನನ್ನ ಅನಿಸಿಕೆ. ಆದ್ರೆ ಇವರು ಕೂಡ ನಮ್ಮ ಅರಣ್ಯ ಅಧಿಕಾರಿಗಳು ತುಂಬಾ ಶ್ರಮ ವಹಿಸ್ತಿದ್ದಾರೆ. ನಾವು ಅವ್ರ ಜೊತೆ ಇದ್ದೀವಿ. ಸಾಪೇಕ್ಷತೆ ತಗೊಂಡು ಇವನಿಗೆ ಬಡವ ಇವನು ಶ್ರೀಮಂತ ಅಂತ ನಾವಂತೂ ನಿಜವಾಗ್ಲು
ತಗೊಳ್ಳಲ್ಲ. ನಮ್ದು ಮುಂದೆ ನಮ್ ಜಾತಿ ಕಾಕಿ, ನಮ್ ಧರ್ಮ ಕಾಕಿ ಅಷ್ಟೇ ನಮ್ದು. ಅದ್ ಬಿಟ್ಟು ಈ ಪಕ್ಷ ಅಲ್ಲ, ಮತ್ತೊಂದು ಪಕ್ಷ ಅಲ್ಲ, ಮತ್ತೊಂದಲ್ಲ. ನಾವು ಯಾವಾಗ ಡಿಪಾರ್ಟ್ಮೆಂಟ್ ಗೆ ಸೇರಿಸ್ತೀವೋ ನಮ್ ತಲೆ ಫಸ್ಟ್ ವಾಶ್ ಮಾಡೋದು ಅದರಲ್ಲೇ. ಲೋ ಕ್ಯಾಸ್ಟ್ ಅಂತ ಫಸ್ಟ್ ಆಯ್ತಲ್ಲ. ನಾವು ಕುಣಿಕಲ್ ಪಟ್ಟಣದ ಕೆಆರ್ಎಸ್ ಅಗ್ರಹಾರದಲ್ಲಿ ನೂತನ ನಂದಿನಿ ಮಾರಾಟ ಮಳಿಗೆಯನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಡಿ ಕೃಷ್ಣಕುಮಾರ್ ಉದ್ಘಾಟಿಸಿದರು. ಕುಣಿಕಲ್ ತಾಲೂಕಿನಲ್ಲಿ ದಿನಕ್ಕೆ ಸರಿಸುಮಾರು 3.5 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗಿ 1.5 ಲಕ್ಷ ಲೀಟರ್ ಹಾಲು ಒಕ್ಕೂಟಕ್ಕೆ ಬಂದರೆ ಬಾಕಿ ಖಾಸಗಿ ಡೈರಿಗೆ ಹೋಗುತ್ತದೆ. ಈ ಉತ್ಪಾದಕರನ್ನ ಒಕ್ಕೂಟದ ವ್ಯಾಪ್ತಿಗೆ ತರುವ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾದರೂ ರಾಜಕಾರಣದಿಂದ ಸಾಧ್ಯವಾಗುತ್ತಿಲ್ಲ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ತಾಲೂಕು ಬಿಜೆಪಿಯ ಅಧ್ಯಕ್ಷ ಡಿ ಕೃಷ್ಣಕುಮಾರ್ ತಿಳಿಸಿದರು. ಕುಣಿಕಲ್ ಪಟ್ಟಣದ ಕೆಆರ್ಎಸ್ ಅಗ್ರಹಾರದಲ್ಲಿ ನೂತನ ನಂದಿನಿ ಮಾರಾಟ ಮಳಿಗೆ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನಲ್ಲಿ 1.5 ಸಾವಿರಕ್ಕೂ ಹೆಚ್ಚು ಹೈನುಗಾರರಿಂದ ದಿನಪ್ರತಿ 1.5 ಲಕ್ಷ ಲೀಟರ್ ಹಾಲು ಸಂಗ್ರಹಿಸಿ ಒಕ್ಕೂಟಕ್ಕೆ ಕಳುಹಿಸಲಾಗುತ್ತಿದೆ. ಇದನ್ನ ಹೊರತುಪಡಿಸಿ ಇನ್ನು 2-2.5 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗಿ ಖಾಸಗಿಯವರ ಪಾಲಾಗುತ್ತಿದೆ. ಒಕ್ಕೂಟದ ಅಡಿಯಲ್ಲಿ ಬರುವ ರೈತರಿಗೆ ಸರ್ಕಾರದ ಪ್ರೋತ್ಸಾಹಧನ, ವಿಮೆ ಸೇರಿದಂತೆ 10 ಹಲವು ಸವಲತ್ತುಗಳು ಸಿಗುತ್ತವೆ. ಖಾಸಗಿಯವರಿಗೆ ಇದು ಸಿಗುವುದಿಲ್ಲ. ಎಲ್ಲಾ ಹೈನುಗಾರರನ್ನ ಒಗ್ಗೂಡಿಸಿ ಅವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸಹಕಾರ ಸಂಘಗಳು ಸ್ಥಾಪನೆಯಾಗಲಿದೆ. ಆದರೆ ಇದಕ್ಕೆ ರಾಜಕಾರಣದ ಹಾವಳಿ ಹೆಚ್ಚಾಗಿರುವುದರಿಂದ ಬಹಳಷ್ಟು ತೊಡಕಾಗಿದೆ. ಈಗಿನ ಶಾಸಕರಿಗೆ ಸರಿಯಾಗಿ ಮಾಹಿತಿ ಇಲ್ಲದಿದ್ದರೂ ವಿನಾಕಾರಣ ಸಣ್ಣತನದ ರಾಜಕಾರಣ ಮಾಡುತ್ತಾ ಹೈನುಗಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಈ ಹಿಂದೆಯಿಂದ ಮಾಜಿ ಸಚಿವ ವೈಕೆ ರಾಮಯ್ಯನವರು ರೈತರಿಗೆ ಅನ್ಯಾಯವಾಗಲು ಬಿಡುತ್ತಿರಲಿಲ್ಲ. ಅವರು ಪ್ರೋತ್ಸಾಹಧನ ನೀಡಿ ರೈತರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತಿದ್ದರು. ಆದರೆ ಈಗಿನ ಶಾಸಕರು ಪಕ್ಷ ರಾಜಕಾರಣ ಮಾಡುತ್ತಾ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ಈ ತಾಲೂಕಿನ ಜನಗಳಿಗೆ ನಂದಿನಿ ಹಾಲು ಮತ್ತು ಉತ್ಪನ್ನಗಳು ನೇರವಾಗಿ ಗ್ರಾಹಕನ ಕೈಗೆ ಸಿಗಬೇಕು. ಈ ಮಾರುಕಟ್ಟೆ ಸುಧಾರಣೆ ಆಯಿತು ಅಂದರೆ ಹಾಲು ಕರಿತಾ ಇರತಕ್ಕಂಥ ರೈತನಿಗೆ ಇನ್ನು 1 ರೂಪಾಯಿನ 2 ರೂಪಾಯಿನ ದರ ಜಾಸ್ತಿ ಮಾಡಬಹುದು ಅಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಇವತ್ತು ಮಾರಾಟವನ್ನು ದಿನೇ ದಿನೇ ಹೆಚ್ಚಳ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಆದರೂ ಕೂಡ ಇವತ್ತು ಖಾಸಗಿಯವರ ಪೈಪೋಟಿ ಜೊತೆ ಪೈಪೋಟಿನಲ್ಲಿ ನಾವು ಹೆಚ್ಚಳ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಬಹಳ ವಿದ್ಯಾವಂತರು ಕೂಡ ನಂದಿನಿ ಹಾಲನ್ನ ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡೋಂಥದ್ದನ್ನು ನಾನು ನೋಡ್ತಾ ಇರ್ತೀನಿ. ಆದರೂ ಕೂಡ ಅವರು ವಿದ್ಯಾವಂತರಿದ್ದರೆ ಬೆಳಗ್ಗೆ ಆದರೆ ಪೇಪರು ಟಿವಿ ನೋಡ್ತಾ ಇರ್ತಾರೆ. ನಂದಿನಿ ಹಾಲು ಗುಣಮಟ್ಟಕ್ಕೆ ಒತ್ತನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಗ್ರಾಹಕ ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ತುಕೊಂಡು ಈ ನಂದಿನಿ ಹಾಲು ರೈತರಿಂದ ಶೇಖರಣೆ ಆಗಿರ್ತಕ್ಕಂಥ ಹಾಲು ಇದಕ್ಕೆ ಒತ್ತನ್ನು ನಾವು ಕೊಡಬೇಕು. ನಾವು 1 ಲೀಟ್ರ್ ಹಾಲನ್ನು ಖರೀದಿ ಮಾಡಿದರೆ ಉತ್ಪಾದಕನಿಗೆ 10 ಪೈಸ ದರವನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಎಲ್ಲಿವರೆಗೂ ಗ್ರಾಹಕ ಯೋಚನೆ ಮಾಡಲ್ವೋ ಅಲ್ಲಿವರೆಗೂ ಕೂಡ ಇದು ಒಂದು ರೀತಿಯ ಶೋಷಣೆ ಅಂತ ಹೇಳಿದ್ರು ತಪ್ಪಾಗಲಾರದು. ಈ ವೇಳೆ ತಾಲೂಕು ಪಂಚಾಯತಿ ಸದಸ್ಯ ದಿನೇಶ್, ಪುರಸಭೆ ಸದಸ್ಯರಾದ ನಾಗೇಂದ್ರ, ಎಜಿಎಂ ಶ್ರೀನಿವಾಸ್, ಮಾರುಕಟ್ಟೆ ಅಧಿಕಾರಿ ಮಹೇಶ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್ ವಾರ್ತೆಗಳು.